सो स्त्री शक्ति साल मन्ना सहकार संघ साल मन्ना ऐन आगते 200 यूनिट उचित मध्य करेंट शॉक याके ಕಳೆದ 2 ತಿಂಗಳ ಬಿಲ್ನಲ್ಲಿ ದಿಢೀರ್ ಹೆಚ್ಚಳ ಆಗಿಬಿಟ್ಟಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಯೂನಿಟ್ ಗೆ 72 ಪೈಸೆ ಹೆಚ್ಚಳ ಆಗಿ ಹೋಗಿರೋದು ಸೋ ವಿದ್ಯುತ್ ದರ ದಿಢೀರ್ ಹೆಚ್ಚಳಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ನಿಗದಿತ ಶುಲ್ಕ ಏರಿಕೆಯ ಬಗ್ಗೆ ಜನರ ಅಸಮಾಧಾನ ಇದೆ ಈಗ ಸೋ ಅಲ್ಲಿ 1000 ರೂಪಾಯಿಗೆ ಬರೋರಿಗೆಲ್ಲ 1600 ರೂಪಾಯಿ ಬರ್ತಾ ಇದೆ 1400 1500 ರೂಪಾಯಿ ಬರೋರಿಗೆಲ್ಲ 2000 ರೂಪಾಯಿ 2500 ರೂಪಾಯಿ ಬರ್ತಾ ಇದೆ सो 300 रूपाय बरवर्गे 600 700 रूपाय बरता है हिंग आगु तलेनू आगे ऐनप इवर फ्री को 200 यूनिट बरो बिल दुड दुड रेट आगता है इन अंत सो केलवरिगे समस्या आगली कारण यूनिट 200 ओळगडेगे इद्रे नीवु एष्टु बळके माड्कोंडिद्रे अदक्के तक्कंगे ईग कोड्तीनि अंत हेळिदारल्वा सो ई तिंगळु हेच्चु कडिमे 700 रूपाय बंदिदे ಅಂಗಡಿದು 400 ರೂಪಾಯಿ ಬರ್ತಾ ಇತ್ತು ಅಂಗಡಿದು 700 ಚಿಲ್ಲರೆ ಬಂದಿದೆ ಆ ಬಿಲ್ ಅನ್ನು ನಾನು ಪರಿಶೀಲನೆ ಮಾಡಿದಾಗ ಆ ಬಿಲ್ ನಲ್ಲಿ ಎಲ್ಲ ಹೆಚ್ಚುವರಿ ಇದೆ ಹೆಚ್ಚು ಕಮ್ಮಿ ಈಗ ನಾನು ಮೊದಲು ಓದ ತಿಂಗಳಿಗಿನ ಈ ತಿಂಗಳು 850 300 ರೂಪಾಯಿ ಜಾಸ್ತಿ ಆಗಿದೆ 517 ರೂಪಾಯಿ ಬಂದಿತ್ತು ಈ ತಿಂಗಳು 717 ರೂಪಾಯಿ ಬಂದಿದೆ ಜಾಸ್ತಿ ಆಗಿದೆ 200 ರೂಪಾಯಿ ಜಾಸ್ತಿ ಆಯ್ತು ಯಾಕೆ ಅಂದ್ರೆ ನಾವೇನ ಎಲ್ಲ ರೇಟ್ ಗಳು ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಒಂದು ಯೂನಿಟ್ ಗೆ 71 ಪೈಸೆ ಜಾಸ್ತಿ ಮಾಡಿದ್ದಾರೆ ಅಂತ ಕೇಳಪಟ್ಟಿದ್ದೀನಿ ನಾನು ಅವಾಗ ಬಂದ್ಬಿಡ್ತಲ್ಲ ನಮಗೆ ಸರ್ ಮಿನಿಮಮ್ ಚಾರ್ಜಸ್ 100 ರೂಪಾಯಿ ಹಾಕಿದ್ರು 100 ರೂಪಾಯಿ ಅಂತ ಈ ತಿಂಗಳಿಂದ 110 ರೂಪಾಯಿ ಹಾಕಿದ್ದಾರೆ ಇನ್ನು ಒಂದು ತಿಂಗಳಿಗೆ ಬಿಲ್ ರೀಡಿಂಗ್ ತಗೋಬೇಕಾಯಿತು 1ನೇ ತಾರೀಕು ಇವರು ಇವಾಗ ಇವತ್ತು ಬಂದು ರೀಡಿಂಗ್ ತಗೊಂಡಿದೆ 38 ದಿನ ಆಯ್ತು 38 ದಿನಕ್ಕೆ ರೀಡಿಂಗ್ ಅಮೌಂಟ್ ಜಾಸ್ತಿ ಆಗಿದೆ ಈ ಯೂನಿಟ್ ನಾವು ಬಳಸಿದ್ದು ಓ ತಿಂಗಳು 70 ಯೂನಿಟ್ ಇವಾಗ 130 ಯೂನಿಟ್ ಹೆಂಗ್ ಆಯ್ತು ಗೊತ್ತಿಲ್ಲ 37 ದಿನಕ್ಕೆ ಓ ತಿಂಗಳು ಬಿಲ್ ಬಂದಿರೋದು 558 ಇವಾಗ 1139 ರೂಪಾಯಿ ಬಂದಿದೆ ಅದರಲ್ಲಿ ಅದರಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ ಮತ್ತೆ ಅರಿಯರ್ಸ್ ಅಂತ ಹಾಕಿದ್ದಾರೆ ಅರಿಯರ್ಸ್ ಯಾವುದು ಪೆಂಡಿಂಗ್ ಬಿಡಲಿಲ್ಲ ಎಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ ಬೆಸ್ಕಾಮ್ ಅವ್ರು ಕೇಳಿ ನಮಗೇನು ಗೊತ್ತಿಲ್ಲ ಆಫೀಸಿಗೆ ಬಂದು ಮಾತಾಡಿ ಅಂತಾರೆ ನಾವು ಯಾರಿಗೆ ಮಾತಾಡೋಣ ನಮಗೆ ತಿಂಗಳು ತಿಂಗಳು 150 200 ರೂಪಾಯಿನೇ ಬರ್ತಾ ಇತ್ತು ಈ ತಿಂಗಳಲ್ಲಿ 500 ಚಿಲ್ಲರೆ ಬಂದೈತೆ ಹೆಂಗೆ ಕಟ್ಟೋದು ನಾವು ಕಟ್ಟಕ್ಕಾಗಲ್ಲ ನಮಗೆ ಬೇಕಾಗಿಲ್ಲ ಈ ಬಿಲ್ಲು ನಮ್ಮ ಮಾಮೂಲು ಬರೋ ಬಿಲ್ಲು ಕೊಟ್ಟರೇನೆ ನಮಗೆ ಸಾಕು ಹಾಂ ನಮಗೆ ಈ ತರ ಎಲ್ಲ ಬಿಲ್ ಹಾಕಿದ್ರೆ ನಾವು ಬಡವರು ಅಲ್ಲಲ್ಲಿ ಕೂಲಿ ಕೆಲಸ ಮಾಡೋದು ಇವರು ಈ ತರ ಬಿಲ್ ಹಾಕ್ಬಿಟ್ಟು ಇಷ್ಟು ಇಷ್ಟು ಯೂನಿಟ್ ಅದಕ್ಕೆ ಇದಕ್ಕೆ ಅಂತ ಹಾಕಿದ್ರೆ ನಾವು ಕಟ್ಟಕ್ಕಾಗಲ್ಲ ಇಷ್ಟು ಮಾತ್ರ ನಮಗೆ ಗೊತ್ತಾಗಿರೋದು ಅಷ್ಟೇ ನಮಗೆ ಕಟ್ಟದಾದ್ರೆ ಕಟ್ಟಲ್ಲ ಬಿಲ್ ಬೇಕಾದ್ರೆ ಕಿತ್ತುಕೊಂಡು ಹೋಗ್ಲಿ ಅವರು ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ ಅದು ಅವರು ಫ್ರೀ ಕೊಡ್ತೀನಿ ಅಂದ್ರೆ ನಮಗೆ ಬೇಕಾಗಿಲ್ಲ ನಮಗೆ ಮಾಮೂಲಿ ಕಟ್ಟೋ ಬಿಲ್ ಬಂದ್ರೇನೆ ನಾವು ಸಾಕು ಬೀದಿನಲ್ಲಿ ವ್ಯಾಪಾರ ಮಾಡಿ ನಾವು ಬದುಕೋದು ಇಲ್ಲೇನು ಮನೆ ಸ್ವಂತ ಮನೆ ಇಟ್ಕೊಂಡಿಲ್ಲ ಬಾಡಿಗೆ ಮನೆ ಇರೋದು ನಮ್ಮದು 1 ರೂಪಾಯಿ ರೋಡಲ್ಲಿ ಹೋಗಿ ವ್ಯಾಪಾರ ಮಾಡ್ಕೊಂಡ್ರೇನೆ ನಮಗೆ ಜೀವನ ನಡೆಯೋದು ಅದಕ್ಕೆ ಇವಾಗ ನಿಮಗೆ ಎಷ್ಟು ಬಂದಿದೆ ಕರೆಂಟ್ ಬಿಲ್ 400 500 ಬರೋದು ಇವಾಗ 1200 ಚಿಲ್ಲರೆ ಬಂದೈತೆ ಓಕೆ ಅದು ಜಾಸ್ತಿ ಆಗಿದೆ ಈ ತಿಂಗ ಈ ಹಿಂದಿನ ತಿಂಗಳು ಹೇಗೆ ಬಳಕೆ ಮಾಡಿದ್ರಿ ಅದೇ ಮಾದರಿಯಲ್ಲಿ ಮಾಡ್ತಾ ಇರೋದು ನಾವು ಯಾವಾಗಲೂ ಜಾಸ್ತಿ ಇಲ್ಲ ಮಾಮೂಲಿ ಹೋಗ್ತಾ ಇರೋ ಯೂನಿಟ್ ಇಂದೇ ಓಡ್ತಾ ಇರೋದು ಅದು ಇವಾಗ ಜಾಸ್ತಿ ಬಂದಿದೆ ಅಂತನೇ ಪ್ರಾಬ್ಲಮ್ ಏನಕ್ಕೆ ಬಂತು ಅಂತ ಹೇಳಿ ಅದೇ ನಮಗೆ ಡೌಟ್ ಅದೇ ಯಾಕೆ ಬಂತು ನಾವು ಮಾಮೂಲಿ ಯೂಸ್ ಮಾಡದೇ ಯೂಸ್ ಮಾಡ್ತಾ ಇದೀವಿ ಟಿಕೆ ಈಗ ಹೆಚ್ಚುವರಿ ಶುಲ್ಕ ಬಂದಿದೆ ಸರ್ ತಿಂಗಳು ತಿಂಗಳು ನಮಗೆ ಬರೋದು 600 ರೂಪಾಯಿ 500 ರೂಪಾಯಿ 400 ರೂಪಾಯಿ ಹಂಗೆ ಬರ್ತಾ ಇರೋದು ಏನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಒಂದು 100 ರೂಪಾಯಿ 150 ರೂಪಾಯಿ ಇರುತ್ತೆ ಈ ತಿಂಗಳಲ್ಲಿ 600 ರೂಪಾಯಿ ಡಿಫರೆಂಟ್ ಬಂದಿದೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಸೇಮ್ ಯೂನಿಟ್ಸ್ ಆ ಸರ್ ಸೇಮ್ ಸರ್ ಸರ್ ನಮ್ಮ ಮನೆಯಲ್ಲಿ ಇರೋದು 2 ಫ್ಯಾನ್ 3 ಲೈಟ್ ಇರೋದು ಅಷ್ಟೇ ಅದನ್ನೇ ಯೂಸ್ ಮಾಡ್ತೀವಿ ಏನು ಅದರಲ್ಲಿ ಏನು ಹೆಚ್ಚಿಗೆ ಏನು ಯೂಸ್ ಮಾಡಕಾಗಿದೆ ಓ ತಿಂಗಳಲ್ಲಿ 96 ಯೂನಿಟ್ ಬಳಕೆ ಆಗಿದೆ ಈ ತಿಂಗಳಲ್ಲಿ 132 ಯೂನಿಟ್ ಬಳಕೆ ಆಗಿದೆ ಅದು ಹೆಂಗ್ ಬಂದಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇವಾಗ ಈ ತಿಂಗಳಲ್ಲಿ ಬಂದಿರೋದು ತುಂಬಾ ಶಾಕ್ ಆಗಿದೆ ಸರ್ ಇದೆ ಸರ್ ಹೆಂಗ್ ಸರ್ ಹೇಳೋದು ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಈ ತರ ನಮ್ಮ ಹೋಟೆಲ್ ಒಡೆಕಿಂದ ಫ್ರೀನೇ ಕೊಡ್ಬಿಡಿ ನೀವು ಓಕೆ ತಿಂಗಳು ತಿಂಗಳು ನಾವು ಕಟ್ಟೋದು 300 ರೂಪಾಯಿ 400 ರೂಪಾಯಿ ಅದನ್ನೇ ಕಟ್ಕೊಂಡು ಹೋಗ್ತೀವಿ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು 600 ರೂಪಾಯಿ ಹೆಚ್ಚಿಗೆ ತಗೊಂಡ್ರೆ ನಾವು ಹೆಂಗ್ ದುಡ್ಕೊಂಡ್ಬಂದು ಹೆಂಗ್ ಕಟ್ಟಕ್ಕಾಗತ್ತೆ ಬಡತನ ಜೋಗ ಐತಿ ನಮಗೆ ಇಲ್ರಿ ನಾವು ದುಡಿಬೇಕು ನಾವು ನಡೆಸಬೇಕು ಇರೋದು ಒಂದು ಮಗಳ್ರಿ ಬಾ ದಿನಕ್ಕೆ ಅದು ಬದುಕೈತಿ ಅದಕ್ಕೆ ಸಾಲಿ ಕಲ್ಸೋಣ ಅಂದ್ರೆ ಮುಂದೆ ನಮ್ಮ ಕಡೆ 1 ರೂಪಾಯಿ ಇಲ್ರಿ ಲೇಟ್ ಬಿಲ್ ಏರ್ಸ್ಕೊಂತ ಹೋದ್ರೆ ನಾವು ಹ್ಯಾಂಗ ಮಾಡ್ಬೇಕು ಜೀವನ ಇರೋಕೊಂದು ನೇಳಿಲ್ಲ ನಮಗೆ ಕಬ್ಜ ತಗಿಸಿದ್ರೆ ಬಾಡಿಗೆ ಕಟ್ಟಬೇಕು ಅದಕ್ಕೆ ಅದು ಅದಷ್ಟು ರೊಕ್ಕ ಕಟ್ಟಿವಿ ನೋಡ್ರಿ ನಾವು 1 ಲಕ್ಷ ತಗಿಸಿದ್ರೆ ಬಾಡಿಗೆ ಇರೋದು ನಮ್ಮ ಕಡೆ ಆಗಲ್ರಿ ಕಬ್ಜ ಆದ್ರೆ ರೊಕ್ಕ ಭಾಳ ಆಗತ್ತೆ ನಮಗೆ ಜೀವನ ಅನ್ಸೋದು ಭಾಳ ಕಟ್ಟಿನೈತ್ರಿ ಹಿಂಗೆ ನೋಡ್ರಿ ಸುಮ್ಮನೆ ಜೀವನ ಅಂದ್ರೆ ಈಗ ಮಕ್ಕಳ ಸಂಬಂಧ ನಾವು ಹೊಂಟೇವ್ರಿ ಈಗ ತಡ್ಕೊಂಡು ಇಲ್ಲಾಂದ್ರೆ ಅವಾಗ ಸಾಯಾರ ನಾವು ಈಗ ಲೇಟ್ ಬಿಲ್ಲು ಇಷ್ಟು ಹಾಕೊಂಡು ಬರಕತ್ತೈತೆ ನಮ್ಮ ಕೈಲಿ ಬದುಕಕ್ಕೆ ಸಾಧ್ಯ ಇಲ್ಲರಿ ಇದಕ್ಕೆ ಅವ್ರು ಏನು ಹೇಳ್ತಾರೆ ಹೇಳಬೇಕ್ರಿ ಯಾರು ಹೇಳ ನೋಡ್ರಿ ಕರೆಂಟ್ ಫ್ರೀ ಅವ್ರು ಬರಬೇಕ್ರಿ ನಮಗೆ ಹೇಳಬೇಕ್ರಿ ಇಷ್ಟಾರೆ ನಾವು ಬೇಡ್ಕೊಂಡಕ್ಕಿಂತ ಹೆಚ್ಚು ಏನು ಬೇಡ್ಕೊಂಡಂಗೆ ನೋಡ್ರಣ್ಣ ಅದ ದಿಡ್ರೆ ಮಂದಿಗೆ ಎದಿ ಹೊಡ್ಕೊಂಡಂಗೆ ಆಯ್ತು ನೋಡ್ರಿ ನಾವು ಮುಂಜಾನೆ ಕೆಲ್ಸಕ್ಕೆ ಹೋಗಿದ್ದಾರೆ ಈಗಿನ ಅಷ್ಟನ್ನು ಮಾಡಿಲ್ಲ ಏನೂ ಇಲ್ಲ ಈಗ ನಷ್ಟ ಮಾಡೋಣ ಅಂತ ಬಂದು ಕೂಡಲೇ ಈ ಲೇಟ್ ಬಿಲ್ ನೋಡಿ ಎದಿ ಹೊಡ್ಕೊಂಡಂಗೆ ಆಯ್ತು ರೀ ನಮಗೆ 450 500 ಬರೋದು ಇವತ್ತು 600
627 ರೂಪಾಯಿ ಬಂದೈತ್ರಿ ಅಣ್ಣರ. ಹೆಂಗ್ ಮಾಡ್ಬೇಕು ಹೇಳ್ರಿ ನಾವು? ಮಕ್ಕಳ ಜೀವನ ಹೆಂಗ್ ಸಾಗಿಸ್ಬೇಕು, ನಮ್ಮ ಮನೆ ಸಂಸಾರ ಹೆಂಗ್ ಸಾಗಿಸ್ಬೇಕು ನಾವು 700 ರೂಪಾಯಿದಾಗ? ಈಗ ನಾವು 627 ರೂಪಾಯಿ ನಾವು ತುಂಬಿದ್ರೆ ಮುಂದೆ ನಮ್ಮ ಜೀವನ ಹೆಂಗ್ರಿ? ನಮ್ಮ ಹೊಟ್ಟೆ ಪಾಡು ಹೆಂಗ್ರಿ? ಎಲ್ಲ ಎರ್ಸ್ಕೊಂಡು ಕುಂತ್ರ ನಮ್ಮ ಜೀವನ ನಡೆಸೋದು ಆಗಾಗಿಲ್ಲ ರೀ. ಗದಿಗಿನಾಗ ಪ್ರತಿ ತಿಂಗಳು 350-400 ರೂಪಾಯಿ ಬರ್ತಿದ್ರಿ ಸರ. ಈಗ 1151 ರೂಪಾಯಿ ಬಂದಿದ್ರಿ ಸರ್ ಒಂದು ತಿಂಗಳಿಗೆ. ನಾವು ಯಾವ ಥರ ಕಟ್ಟಬೇಕ್ರಿ ಸರ್? ಬಿಲ್ ಕಟ್ಟೋದು ಆಗಲ್ರಿ ಸರ್. ನಮಗೆ ನಮ್ಮ ಮನೆಯವ್ರಿಗೆ ಬ್ರೌನ್ ಟ್ಯೂಮರ್ ಆಪರೇಷನ್ ಆಗಿದ್ರಿ ಸರ್. ಅವ್ರು ನೋಡಿದ್ರೆ ನಮಗೆ ಇದಾಗತ್ರಿ ಸರ್. ಬಿಸಿಲೊಳಗೆ ಕೂಲಿಗೆ ಕೆಲಸಕ್ಕೆ ಹೋಗ್ತಾರೆ ಸರ್. 300-350 ರೂಪಾಯಿ ಇದು ಬರೋದು, 1150 ರೂಪಾಯಿ ಬಿಲ್ ಬಂದಿದ್ರಿ ಸರ್. ನಮ್ಮ ಮನೆಯವ್ರಿಗೆ ಬ್ರೌನ್ ಟ್ಯೂಮರ್ ಆಪರೇಷನ್ ಆಗಿದ್ರಿ ಸರ್. ಅವ್ರಿಗೆ ದುಡ್ಡೇದಾಗಲ್ರಿ ಸರ್. ಸಣ್ಣ ಸಣ್ಣ 3 ಹುಡುಗರು ಕಟ್ಕೊಂಡು ಜೀವನ ನಡೆಸ್ಬೇಕ್ರಿ ಸರ್. ನಾವು ಬಿಲ್ ನೋಡೇ ಸಾಕಾಗಿದ್ರಿ ಸರ್. ನಮ್ಗೆ ಅದ್ರ ಸಲುವಾಗಿ ಮನಸ್ಸಿಗೆ ಭಾಳ ಇದಾಗಿದ್ರಿ ಸರ್. ಬಿಲ್ ನೋಡಿ ಕಟ್ಟೋದಾಗಲ್ರಿ ಸರ್. ನಮಗೆ ದುಡಿಮೆ ಸರ್ ಇಲ್ರಿ ಸರ್. ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ರಿ ಸರ್. ಇಲ್ಲಿ ನಮ್ಮ ಮನೆಯವ್ರ ದುಡಿಬೇಕು, ನಾವು ಅವ್ರು ತಂದಿದ್ದೆ ತಿನ್ಬೇಕ್ರಿ ಸರ್. ಲಾಸ್ಟ್ ಇವಾಗ ಒಮ್ಮಕ್ಳೆ ಒಂದೇ ತಿಂಗಳಿಗೆ 1150 ಬಂದಿತ್ರಿ ಸರ್. ಕಟ್ಟೋದಾಗಲ್ರಿ ಸರ್. ಈಗ ನಮಗೆ ನಾವು ದುಡಿಬೇಕು, ಕೂಲಿ ಇಲ್ಲಿತ್ರ ಇದು ಮಾಡ್ಬೇಕ್ರಿ, ಜೀವನ ಮಾಡ್ಬೇಕ್ರಿ ಸರ್. ದುಡಿದೆ ಇದಾಗಲ್ರಿ ಸರ್. ಇವಾಗ ನಮಗೆ ಕಟ್ಟೋದಾಗಲ್ರಿ ಸರ್. ಬಿಲ್ ಬಹಳ ಆಗೈತ್ರಿ ಸರ್. ಬಿಲ್ ನಮ್ದು 350-60 ರೂಪಾಯಿ ಬರ್ತೀರಿ ಸರ್ ತಿಂಗಳ. ಈ ಸರಿ 1,000 ಮೇಲೆ ಬಂದೈತ್ರಿ. 1,041 ರೂಪಾಯಿ ಬಂದೈತ್ರಿ. ಇದಕ್ಕೆ ಎಲ್ಲಿದ್ದೆಲ್ಲಿ ಅಂತರಾತ್ರ ನೋಡ್ರಿ. ನಾವು ಇಷ್ಟು ದಿವಸ ಹಿಂದಲಿದ್ದ ಕಟ್ಕೊಂತ ಬಂದೀವಿ. ಈ ಸರಿ ಇಷ್ಟು ಜಾಸ್ತಿ ಬಂದಿದ್ದಕ್ಕೆ ನಾವೆಲ್ಲರೂ ದಂಡಸಾಕತ್ತೀವ್ರಿ. ಇದಕ್ಕೇನ್ರಿ? ಸೊ ಒಂದು ಕಡೆಗೆ ಗೃಹಲಕ್ಷ್ಮಿ ಅಂತ ಹೇಳಿ 2,000 ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ 500 ರೂಪಾಯಿ ಸಿಲಿಂಡ್ರಿಗೋಸ್ಕರ, 500 ರೂಪಾಯಿ ಬೆಲೆ ಏರಿಕೆಗೋಸ್ಕರ ಅಂತೆಲ್ಲ ಹಾಕಿ ಕೊಟ್ಟಿದ್ದಾರೆ. ಅದನ್ನು ಸಪ್ರೇಟಾಗಿನೂ ಹೇಳಿದ್ದಾರೆ ಗ್ಯಾರಂಟಿ ಕಾರ್ಡಲ್ಲಿ. ಸೊ ಮೋಸ್ಟ್ಲಿ ಈಗ ಬೆಲೆ ಏರಿಕೆಯನ್ನು ಇದರಲ್ಲೇ ಹಾಕ್ಕೋಬೇಕೇನೋ. ಕರೆಂಟ್ ಬಿಲ್ ಬರ್ತಾ ಇದ್ದಿದೆ 300-400 ರೂಪಾಯಿ, ಈಗ 1,000 ರೂಪಾಯಿ ಎಲ್ಲ ಬರೋಕ್ಕೆ ಶುರು ಆಗ್ಬಿಟ್ರೆ ಹೆಂಗೆ ಮಾಡಬೇಕು ಅವರು?